ನರೇಂದ್ರ ಮೋದಿ ಏನ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ? ಇದು ಖರ್ಗೆ ಲೇವಡಿ. ಎಸ್, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಭೇಟಿಯಿಂದ ರಾಜ್ಯದ ದಿಕ್ಸೂಚಿ ಬದಲಾಗೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ದುರ್ಬಲವಾಗಿದೆ, ಅದಕ್ಕೆ ಟಾನಿಕ್ ಕೊಡೋಕೆ ಮೋದಿ ಬರ್ತಾ ಇದ್ದಾರೆ. ಅವ್ರು ಬಂದ್ರೆ ರಾಜ್ಯ ರಾಜಕೀಯದ ದಿಕ್ಸೂಚಿ ಬದಲಾಗಲಿದೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಏನ್ ಇಲ್ಲಿ ಮುಖ್ಯಮಂತ್ರಿ ಆಗೋಕೆ ಬರ್ತಿದ್ದಾರ? ಬಾಯಿಯೋ ಬಹನೋ ಅಂತ ಹೇಳಿ ಹೋಗಲಷ್ಟೇ ಅವರು ಬರ್ತಾ ಇರೋದು ಅಂತ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ಮೋದಿ ಅವರಿಂದ ಕರ್ನಾಟಕಕ್ಕೆ ಯಾವ ಪ್ರಯೋಜನನೂ ಆಗಿಲ್ಲ. ಅವರು ರಾಜ್ಯದ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರ, ಆರ್ಥಿಕ ನೆರವನ್ನ ಕೊಟ್ಟಿದ್ದಾರ, ಯಾವ ಯೋಜನೆಗೂ ನಯಾ ಪೈಸಾ ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ನಾವು ನಮ್ಮ ಕೆಲಸದ ಆಧಾರದಲ್ಲಿ ಮತ ಕೇಳ್ತೀವಿ. ಮೋದಿ ಅವರಿಗೆ ಜನರ ಎದುರು ಬರಲು ಮುಖ ಇಲ್ಲ, ಇದುವರೆಗೂ ನೀಡಿದ ಭರವಸೆಗಳಲ್ಲಿ ಒಂದನ್ನು ಈಡೇರಿಸಿಲ್ಲ. ದೇಶದ ಹಿತದೃಷ್ಟಿಯಿಂದ ಬಿಜೆಪಿಯನ್ನ ಹೊರಗಿಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ನೀವು ಒಪ್ಕೋತೀರಾ? ನೀವೇನ್ ಹೇಳ್ತೀರಾ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ? ಮಿಸ್ ಮಾಡದೆ ನಮಗೆ ತಿಳಿಸಿ.